ಸಚಿವ ಸ್ಥಾನ ಹಂಚಿ ಸೈಲೆಂಟ್ ಆಗಿಲ್ಲ ಸಿಎಂ ಹೊಸ ಸಚಿವರಿಗೆ ಟಾರ್ಗೆಟ್ ನೀಡಿದ ಸಿದ್ದರಾಮಯ್ಯ ಮಿನಿಸ್ಟರ್ಗಳಿಗೆ ಸಿಎಂ ಹೇಳಿರುವುದು ಏನು ಗೊತ್ತಾ ಎಸ್ ವೀಕ್ಷಿಕರ ಕೇವಲ ಹದಿನೈದು ದಿನಗಳ ಒಳಗೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಕಂಪ್ಲೀಟ್ ಕ್ಯಾಬಿನೆಟ್ ಅನ್ನು ರೆಡಿ ಮಾಡಿದ್ದಾರೆ ತಾವು ಮತ್ತು ಡಿ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಸೇರಿದಂತೆ ಒಟ್ಟು ಮೂವತ್ನಾಲ್ಕು ಜನರ ಸಚಿವ ಸಂಪುಟ ಸಿದ್ಧವಾಗಿದೆ ಹಾಗಾದರೆ ವಾಟ್ ನೆಕ್ಸ್ಟ್ ಖಾತೆ ಹಂಚಿಕೆ ಬಳಿಕ ಇದೀಗ ಇದ್ದಂಥ ಒಂದಷ್ಟು ಅಸಮಾಧಾನಗಳು ಕೂಡ ದೂರವಾಗಿದೆ ಎಲ್ಲರೂ ಕೂಡ ಒಂದಷ್ಟು ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರುಗಳ ಹೋರಾಟಗಳು ಕೂಡ ಮುಂದುವರೆದಿದೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಹೇಳಿಕೆಯನ್ನು ನೀಡುತ್ತಿದ್ದಾರೆ ಕೆಲವರು ಸಮುದಾಯವಾರು ಎಲ್ಲರಿಗೂ ಅವಕಾಶ ಕೊಡಬೇಕಿತ್ತು ಅಂತ ಕೆಲವರು ಜಿಲ್ಲಾವಾರು ಅವಕಾಶ ಕೊಡಬೇಕಿತ್ತು ಅಂತ ಬಟ್ ಏನೇ ಆದರೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ನಿಲುವನ್ನು ಸ್ಪಷ್ಟ ಸ್ಪಷ್ಟವಾಗಿ ಮುಂದಿಟ್ಟಿದ್ದಾರೆ ಮೂವತ್ನಾಲ್ಕು ಜನ ಸಿದ್ಧ ಆಗಿದ್ದಾರೆ ತಾವಿಬ್ಬರು ಸೇರಿದಂತೆ ಹಾಗಾದರೆ ಸಿದ್ದರಾಮಯ್ಯ ಅಷ್ಟಕ್ಕೆ ಸುಮ್ಮನಾದ್ರ ಖಂಡಿತವಾಗಲೂ ಇಲ್ಲ ಎಲ್ಲ ಸಚಿವರುಗಳಿಗೆ ನೂತನ ಸಚಿವರುಗಳಿಗೆ ಹೊಸ ಟಾರ್ಗೆಟನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಚುನಾವಣೆ ಅಷ್ಟೇ ಅಲ್ಲ ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ ಜನರು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಸರ್ಕಾರಿ ಕಚೇರಿಗಳಿಗೆ ಅಲಿಬಾರ್ದು ಈ ನಿಟ್ಟಿನಲ್ಲಿ ಇರುವಂಥ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹಾಗೆ ರಾಜ್ಯದಲ್ಲಿ ಇರುವಂಥ ಎಲ್ಲ ಸಂಪುಟ ಸಚಿವರಿಗೆ ತಮ್ಮ ತಮ್ಮ ಖಾತೆಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಮೊದಲನೇದಾಗಿ ಬಗೆಹರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಬಸ್ ಹತ್ಕೊಂಡು ಜನ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಬಂದ್ಬಿಟ್ಟು ತಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ನೀಡಬಾರ್ದು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಇರುವಂಥ ಸಮಸ್ಯೆಗಳನ್ನ ತಾವೇ ಬಗೆಹರಿಸಬೇಕು ಇದು ಸಚಿವರುಗಳಿಗೆ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ನೀಡಿರುವಂಥ ಟಾರ್ಗೆಟ್ ಎರಡನೇದು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಭಾರತ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಲೇಬೇಕು ಇದು ಟಾರ್ಗೆಟ್ ಟ್ವೆಂಟಿ ಸಿದ್ದರಾಮಯ್ಯ ಕೊಟ್ಟಿರುವಂಥದ್ದು ತಮ್ಮ ಸಚಿವರುಗಳಿಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನ ಮೊದಲನೇದಾಗಿ ಸರಿಯಾಗಿ ನಿಭಾಯಿಸಿ ಯಾರು ಕೂಡ ಅಧಿಕಾರವನ್ನು ತಲೆಗೆ ಹಂಚಿ ಹತ್ತಿಸ್ಕೊಂಡು ಕೂರಬಾರ್ದು ಜನರು ಕೊಟ್ಟಿರುವ ಅವಕಾಶವನ್ನು ಸರಿಯಾಗಿ ಬಳಸ್ಕೋಬೇಕು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕಾಂಗ್ರೆಸ್ನ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಗೆ ಸ್ಪಷ್ಟ ರಿಸಲ್ಟನ್ನು ಲೋಕಸಭೆಯಲ್ಲಿ ನೀಡಬೇಕು ಜನ ಕಾಂಗ್ರೆಸ್ಸನ್ನು ಗೆಲ್ಲಿಸಿರೋದು ಅಷ್ಟೇ ಅಲ್ಲ ಕಾಂಗ್ರೆಸ್ಗೆ ಅತಿ ದೊಡ್ಡ ಜವಾಬ್ದಾರಿಯನ್ನು ನೀಡಿದ್ದಾರೆ ಹೀಗಾಗಿ ಒಂದು ಮೊದಲನೇದಾಗಿ ಜನರ ಸಮಸ್ಯೆಗಳನ್ನ ಬಗೆಹರಿಸಿ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಗೆ ಸಜ್ಜಾಗಿ ಕರ್ನಾಟಕ ಇಪ್ಪತ್ತು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನು ದಾಖಲಿಸಲೇಬೇಕು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆ ವೇಳೆಗೆ ಕರ್ನಾಟಕದ ಜನ ಕಾಂಗ್ರೆಸ್ ಬಗ್ಗೆ ಮೂಗು ಮುರಿಬಾರದು ಈಗಾಗಲೇ ಗ್ಯಾರಂಟಿ ವಿಚಾರದಲ್ಲಿ ಇರುವಂಥ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ತಾತ್ವಿಕ ಅನುಮೋದನ ನೀಡಲಾಗಿದೆ ಯಾರಿಗೆಲ್ಲ ಅರ್ಹ ಫಲಾನುಭವಿಗಳಿಗೆ ಏನೆಲ್ಲ ತಲುಪಬೇಕು ನಾವು ಕೊಟ್ಟಿರೋ ಗ್ಯಾರಂಟಿಯನ್ನು ತಲುಪಿಸಬೇಕು ಮತ್ತೊಂದು ಕಡೆ ಪಕ್ಷವನ್ನು ಮತ್ತಷ್ಟು ಬಲಿಷ್ಠ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಲೋಕಸಭಾ ಚುನಾವಣೆ ವೇಳೆಗೆ ಜೆ ಡಿ ಎಸ್ ಆಗಿರಲಿ ಅಥವಾ ಬಿಜೆಪಿ ಆಗಿರಲಿ ಕಮ್ ಬ್ಯಾಕ್ ಕನಸಿಗೆ ತಣ್ಣೀರನ್ನು ಎರಚಬೇಕು ಇದು ಸಿದ್ದರಾಮಯ್ಯ ಕೊಟ್ಟಿರುವಂಥ ಟಾರ್ಗೆಟ್ ಹೌದು ವೀಕ್ಷಕರೇ ಎರಡು ಸಾವಿರದ ಹದಿಮೂರಕ್ಕೆ ಹೋಲಿಸಿದ್ರೆ ಈ ಬಾರಿ ಕೂಡ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಜನ ಕೊಟ್ಟಿರುವಂಥ ಪ್ರಚಂಡ ಬಹುಮತವನ್ನು ಜನ ಹೆಚ್ಚಿಸಿರುವಂಥ ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ಎಲ್ಲ ಸಚಿವರುಗಳು ನಿಭಾಯಿಸಬೇಕು ಹಾಗೆ ಎಲ್ಲ ಶಾಸಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನೊಂದು ನೂರ ಮೂವತ್ತೈದು ಶಾಸಕರು ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಸಚಿವರು ಸೇರಿದಂತೆ ಎಲ್ಲರನ್ನ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಸಜ್ಜಾಗಿ ಅಂತ ಸಿದ್ದರಾಮಯ್ಯ ಕರೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅಧಿಕಾರ ಸಿಕ್ತು ಅಂತ ಯಾರು ಕೂಡ ಸೈಲೆಂಟ್ ಆಗಿ ಕೂರೋಂಗಿಲ್ಲ ಮೊದಲನೇದಾಗಿ ತಮ್ಮ ತಮ್ಮ ಖಾತೆಗಳಿಗೆ ಸಂಬಂಧಪಟ್ಟಂತಹ ಹಾಗೆ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ತಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ರಾಜ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಜೊತೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕು ವೀಕ್ಷಕರ ನಿಮ್ಮ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ